ಹೌದಾ, ಚೀನಾದವರಿಗೆ ಬಿಹಾರ್ ರೆಜಿಮೆಂಟ್ ಕಂಡ್ರೆ ಭಯಾನ. ನೀವೇ ನೋಡಿ, ಮೊದಲಿಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಮ್ಮ ಮುಂದಿನ ಎಲ್ಲ ಅಪ್ಡೇಟ್ಸ್. ನಾನು ಸುಹಾಸ್. ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂತ ವಿಷಯ, ಇತ್ತೀಚೆಗೆ ನಡೆದಂತ ಗಲ್ವಾನ್ ಕಣಿವೆಯಲ್ಲಿ ಏನು ಸಂಘರ್ಷ ನಡೀತು ಅದರ ಒಂದು ತುಕಡಿ ಅಂದರೆ ರೆಜಿಮೆಂಟ್ ಬಗ್ಗೆ ತಿಳಿಸ್ಕೊಳಕೊಟ್ಟಿದ್ದೀನಿ. ಆ ರೆಜಿಮೆಂಟ್ ಹೆಸರೇ ಈ ಬಿಹಾರ ರೆಜಿಮೆಂಟ್. ಇದರ ಇತಿಹಾಸ ಮತ್ತು ನಡೆದು ಬಂದ ಹಾದಿ ಯಾವ ರೀತಿ ಇತ್ತು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಆ ಒಂದು ಬಿಹಾರ ರೆಜಿಮೆಂಟ್ ಸಂಘಟಿಸಿದಂಥ ಆ ಪರಾಕ್ರಮ ಹಾದಿಯನ್ನು ನೀವು ಒಮ್ಮೆ ಕಣ್ತುಂಬಿಕೊಳ್ಳಿ, ಕಿವಿ ನಿಮಿರು ಮಾಡಿಕೊಳ್ಳಿ. ಬಿಹಾರ ರೆಜಿಮೆಂಟ್ ಕಲಿಗಳು ತೋರಿಸಿದಂಥ ಪರಾಕ್ರಮ ರಣೋತ್ಸಾಹವನ್ನು ಭಾರತ ಇತಿಹಾಸದಲ್ಲಿ ಮರೀಲಿಕ್ಕೆ ಸಾಧ್ಯವಿಲ್ಲ. ಭಾರತೀಯ ಉತ್ತರ ವಿಭಾಗ ಅಂದರೆ ನಾರ್ದರ್ನ್ ಕಮ್ಯಾಂಡ್ ಇವರು ಒಂದು ವಿಡಿಯೋನ ಮಾಡಿ ಈ ಒಂದು ಬಿಹಾರ ರೆಜಿಮೆಂಟ್ಗೆ ಅರ್ಪಿಸಿದ್ದಾರೆ. ಯಾವುದಂದ್ರೆ ವಾರಿಯರ್ಸ್ ಮತ್ತು ಬಿಹಾರ ರೆಜಿಮೆಂಟ್ ಅಂತ ಶೀರ್ಷಿಕೆಯನ್ನು ಇಟ್ಟು ಹೋರಾಟಕ್ಕಾಗಿಯೇ ಹುಟ್ಟಿರೋದು ಅಂತೇಳಿ ಒಂದು ವಿಡಿಯೋನ ಮಾಡಿ ಆ ಬಿಹಾರ ರೆಜಿಮೆಂಟ್ ಯೋಧರಲ್ಲಿ ಉತ್ಸಾಹ ಚಿಲುಮೆಯನ್ನು ತುಂಬಿದ್ದಾರೆ ಹಾಗೂ ಪ್ರಶಂಸೆ ಸುಡುಮಳೆಯನ್ನು ಗೈದಿದ್ದಾರೆ. ಅಂದು ನಡೆದಿದ್ದಾದರೂ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಒಂದು ಆಯಕಟ್ಟಿನ ಪ್ರದೇಶಗಳಿಗೆ ನಮ್ಮ ಭಾರತೀಯ ಸೇನೆ ಕೆಲವೊಂದು ಪಾಯಿಂಟ್ಗಳನ್ನು ಇಟ್ಟು ಅದಕ್ಕೆ ಸಂಖ್ಯೆಗಳನ್ನು ಕೊಡ್ತಾ ಹೋಗ್ತದೆ. ಅಂದರೆ ಇವಾಗ ಈ ಒಂದು ಪ್ರದೇಶನ ನೋಡಿದಾಗ ಆ ಒಂದು ಪ್ರದೇಶಕ್ಕೆ ಇಂತಿಷ್ಟು ಪ್ರದೇಶಕ್ಕೆ ಇಂಥ ಸಂಖ್ಯೆ ಅಂತ ಅದಕ್ಕೆ ಒಂದು ಪಾಯಿಂಟ್, ಇದು ನಂಬರ್ ಒನ್ ಪಾಯಿಂಟ್, ಇಷ್ಟು ಪ್ರದೇಶ ಇದಕ್ಕೆ ಒಳಪಡ್ತಾರೆ ಅಂತ ಸೂಚಿಸ್ತಾರೆ. ಅದೇ ರೀತಿ ಈ ಗಲ್ವಾನ್ ಕಣಿವೆಗೂ ಪಾಯಿಂಟ್ ನಂಬರ್ 14, ಈ ಗಲ್ವಾನ್ ಕಣಿವೆ ಅಡಿಯಲ್ಲಿ ಪಾಯಿಂಟ್ ನಂಬರ್ 14ರಲ್ಲಿ ಚೀನಿಯರು ಬಂದು ಬಿಡಾರಗಳನ್ನ ಹೂಡಿರ್ತಾರೆ. ಆ ಒಂದು ಬಿಡಾರಗಳನ್ನ ತೆರವುಗೊಳಿಸಲಿಕ್ಕೆ ಅಲ್ಲಿಗೆ ನಮ್ಮ ಬಿಹಾರ ರೆಜಿಮೆಂಟ್ನ ಸಂತೋಷ್ ಬಾಬು ಅನ್ನೋ ಬಿಹಾರದ ರೆಜಿಮೆಂಟ್ನ ಕಲಿ ಭಾರತದ ಗಡಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಆ ಗಡಿ ಹತ್ರ ಹೋಗಿ ತೆರವುಗೊಳಿಸಲಿಕ್ಕೆ ಹೋದಾಗ ಚೀನಿ ಸೈನಿಕರು ಹೆಚ್ಚಾಗಿ ನಡೆದಿರ್ತಾರೆ. ಈ ಒಂದು ವಿಷಯವನ್ನ ಕೆಲಸ ಸೈನಿಕರು ನಮ್ಮ ಭಾರತೀಯ ಸೇನೆಗೆ ಮುತ್ತಾರೆ. ಅಷ್ಟರೊಳಗಡೆ ಈ ಚೀನಿ ಸೈನಿಕರು ಸಂತೋಷ್ ಬಾಬು ಅವರ ಮೇಲೆ ನೇರವಾಗಿ ಏಕಾಏಕಿ ದಾಳಿ ನಡೆಸ್ತಾರೆ. ಈ ಒಂದು ದಾಳಿಯಲ್ಲಿ ಪ್ರತಿರೋಧನ ಒಡ್ಡಿ ಹೋರಾಟನ ಮಾಡ್ತಾರೆ. ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇವರು ವೀರ ಮರಣವನ್ನು ಹೊಂದುತ್ತಾರೆ. ಈ ಒಂದು ವೀರ ಮರಣವನ್ನು ಹೊಂದಿದ್ದಂಥ ಸಂಗತಿಯನ್ನು ಅಲ್ಲಿದ್ದಂಥ ಬಿಹಾರ ರೆಜಿಮೆಂಟ್ನ ಸೈನಿಕರು ನಕ್ತ ಕುದಿಯಲು ಆರಂಭಿಸಿತು. ಹಾಗೆಯೇ ಚೀನಾದವರು ಬಳಿ ಇದ್ದಂಥ ಎಲ್ಲ ಆಯುಧಗಳನ್ನು ಏಕಾಏಕಿ ಅಲ್ಲಿ ಏನಾಗ್ತಾ ಇದೆ ಒಂದು ಕ್ಷಣದಲ್ಲಿ ಅಂತ ತಿಳಿದಿದೆ. ಅವರ ಬಳಿ ಇದ್ದಂಥ ಆಯುಧಗಳನ್ನು ಕಸಿದುಕೊಂಡು ವೀರ ಪರಾಕ್ರಮವನ್ನು ತೋರಿಸಿ ಹಿಂದೆಂದಿಗೂ ಯಾವ ಸೈನ್ಯದಲ್ಲೂ ನಾವು ಕಂಡಿರದ ಒಂದು ಕಲಾ ಸಮರವನ್ನು ಅಲ್ಲಿ ಪ್ರದರ್ಶಿಸಿ ಚೀನಾದವರ ರುಂಡಗಳನ್ನು ಚೆಂಡಾಡಿ ಯಾವುದು ಆ ಸಮರ ಕಲೆ ಅಂತೀರಾ? ಹಿಂದೆ ಮಹಾಭಾರತದಲ್ಲಿ ಭೀಮ ತನ್ನ ಕಲಾ ಸಮರದಲ್ಲಿ ತೊಡಿಸಿದಂಥ ಒಂದು ವಿದ್ಯೆ ಅದು ಯಾವುದಂದ್ರೆ ಈ ಕುತ್ತಿಗೆನ 180 ಡಿಗ್ರಿ ತಿರುಗಿಸೋದು. ಇದೇ ರೀತಿ ಅಸುನೀಗಿದಂಥ ಸೈನಿಕರು ಸಂಖ್ಯೆ 18. ಇನ್ನೂ ಈ ಚೀನಿ ಸೈನಿಕರು ಎಷ್ಟು ಅಸುನೀಗಿದ್ದಾರೆ ಅಂತ ಅಲ್ಲಿನ ಸರ್ಕಾರ ಅಧಿಕೃತವಾಗಿ ಇನ್ನೂ ಮಾಹಿತಿ ಒದಗಿಸಿಲ್ಲ. ಬನ್ನಿ ಈ ಒಂದು ಬಿಹಾರ್ ರೆಜಿಮೆಂಟ್ನ ಇತಿಹಾಸವನ್ನು ತಿಳ್ಕೊಂಬ. ಇದು ಹುಟ್ಟಿದ್ದು ಪಾಟ್ನಾದ ದಾನಾಪುರ್ ಎಂಬ ಕಂಟೋನ್ಮೆಂಟ್ನಲ್ಲಿ. ಭಾರತದ ಮೊದಲ ವಸಾಹತು ಶಾಹಿ ಸ್ಥಾಪನೆ ಮಾಡಿದಂಥ ರಾಬರ್ಟ್ ಕ್ಲೈವ್ ಅವರು 1778ರಲ್ಲಿ ಈ ಬಿಹಾರಿಗಳ ಶೌರ್ಯವನ್ನು ಗಮನಿಸಿ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯಲ್ಲಿ 34ನೇ ಬೆಟಾಲಿಯನ್ ಆಗಿ ಈ ಒಂದು ಬಿಹಾರ್ ರೆಜಿಮೆಂಟ್ನ ಸ್ಥಾಪನೆ ಮಾಡ್ತಾರೆ. ಅಂದಿನ ಬ್ರಿಟಿಷರ ಕಾಲದಲ್ಲೇ ಈ ಒಂದು ರೆಜಿಮೆಂಟು ಕರ್ನಾಟಕ, ಬಕ್ಸಾರ್ ಕದನ ಮತ್ತು ಮರಾಠರ ಕದನಗಳಲ್ಲೆಲ್ಲ ತೊಡಸ್ಕೊಂಡಿರ್ತಾರೆ ಬ್ರಿಟಿಷ ಪರವಾಗಿ. ಹಾಗೆ ಹೊರದೇಶದಲ್ಲೂ ಸಹ ಈ ಒಂದು ಬಿಹಾರ ರೆಜಿಮೆಂಟ್ ಕಾರ್ಯನಿರ್ವಹಿಸಿದೆ. ಇದು 1857 ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತದೆ. ಕಾರಣ ಏನಂದ್ರೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಹುಟ್ಟಿಗೆ ಕಾರಣ ಈ ಒಂದು ಸಿಪಾಯಿಗಳಿಗೆ ಕೊಡ್ತಾ ಇದ್ದಂಥ ತುಪ್ಪಾಕಿಗಳಿಗೆ ಹಸು ಮತ್ತು ಹಂದಿ ಕೊಬ್ಬುಗಳನ್ನು ಸವರಿ ಈ ಒಂದು ಬುಲೆಟನ್ನು ಟ್ರಿಗರ್ ಮಾಡಬೇಕಾಗಿರುತ್ತೆ. ಈ ಒಂದು ಕೃತ್ಯವನ್ನು ಆಗ ಬಿರ್ಸಾ ಮುಂಡಾ ಮತ್ತು ಕನ್ವರ್ ಸಿಂಗ್ ಅನ್ನೋರು
ತೀವ್ರವಾಗಿ ವಿರೋಧಿಸ್ತಾರೆ, ತೀವ್ರವಾಗಿ ಟೀಕಿಸ್ತಾರೆ. ನಂತರ ಈ ಬ್ರಿಟಿಷರು ಈ ಬಿಹಾರಿಗಳಿಗೆ ಅವರ ಸೈನ್ಯದಲ್ಲಿ ಅವಕಾಶನೇ ಕೊಡಲಿಲ್ಲ. ಈ ಒಂದು ಬಿಹಾರ್ ರೆಜಿಮೆಂಟ್ ಪ್ರಮುಖವಾಗಿ ಭಾಗವಹಿಸಿದಂತ ಕದನಗಳನ್ನ ನೋಡೋಣ. ಸ್ವತಂತ್ರ ಸಿಕ್ಕ ಬಳಿಕ 1948 ಪಾಕ್ ಭಾರತದ ಮೇಲೆ ದಾಳಿ ಮಾಡ್ತದೆ. ಆ ಒಂದು ದಾಳಿ ಪಠಾಣ ಸೈನಿಕರನ್ನ ಹಿಮ್ಮೆಟ್ಟಿಸಿ ಬಿಹಾರ ರೆಜಿಮೆಂಟ್ ನ ಪರಾಕ್ರಮವನ್ನ ಅಲ್ಲಿ ಚುಚ್ಚಿ ಹೇಳ್ತಾರೆ ಪಾಕ್ ಸೈನಿಕರಿಗೆ. ಅದೇ ರೀತಿ 1965 ಭಾರತ ಪಾಕ್ ಮತ್ತೆ ಯುದ್ಧ ನಡೆದಾಗ ಈ ಒಂದು ಬಿಹಾರ ರೆಜಿಮೆಂಟ್ ಮತ್ತೆ ತಮ್ಮ ಪರಾಕ್ರಮವನ್ನ ಪಾಕ್ ನ ಸೈನಿಕರಿಗೆ ಮನ ಮುಟ್ಟುವಂತೆ ತಟ್ಟಿ ಎಚ್ಚರಿಸ್ತಾರೆ. ಆಗ ಆ ಒಂದು ಯುದ್ಧದಲ್ಲಿ ನಮ್ಮ ಬಿಹಾರ ರೆಜಿಮೆಂಟ್ ನ ಸೈನಿಕರು ಹಾಜಿಪೀರ್ ಪಾಸ್ ವರ್ಗೂ ಮುನ್ನುಗ್ಗಿ ಪ್ರದೇಶಗಳನ್ನೆಲ್ಲ ವಶಪಡಿಸ್ಕೊಂತಾರೆ. ನಂತರ 1971 ಬಾಂಗ್ಲಾ ವಿಮೋಚನೆ ಆದಾಗ ಒಂದು ಪಾಕ್ ಸೈನಿಕರಿಗೆ ಮತ್ತೆ ನಮ್ಮುಟ್ಟುವಂತೆ ತಮ್ಮ ಪರಾಕ್ರಮವನ್ನು ತೋರಿಸ್ತಾರೆ. ಬಿಹಾರ್ ರೆಜಿಮೆಂಟ್ ನ 10 ತುಕಡಿಗಳು ಭಾಗವಹಿಸಿದ್ವು. ಇದರ ಮುಂದಾಳತ್ವ ವಹಿಸಿದ್ದಂತ ಕಮಾಂಡರ್ ಪಿ ಸಿ ಸಾಯಿ ಅವರಿಗೆ ವೀರ ಚಕ್ರವನ್ನ ಭಾರತ ಸರ್ಕಾರ ನೀಡುತ್ತದೆ. ಇಷ್ಟು ಅಲ್ಲದೆ ಭಾರತೀಯ ನೌಕಾಪಡೆಯು ಸಹ ಈ ಒಂದು ಬಿಹಾರ್ ರೆಜಿಮೆಂಟ್ಗೆ ಗೌರವವನ್ನು ಸೂಚಿಸುತ್ತಿದೆ. ಅದು ಯಾವ ರೀತಿ ಅಂದ್ರೆ INS ವಿಕ್ರಮಾದಿತ್ಯ ನೀವೆಲ್ಲ ಕೇಳಿರ್ತೀರಾ, ಇದು ಭಾರತದ ಅತಿದೊಡ್ಡ ನೌಕಾ ಕಲಾ ಸಮರ ನೆಲೆ. ಈ ಒಂದು ವಿಕ್ರಮಾದಿತ್ಯವನ್ನ ಈ ಬಿಹಾರ ರೆಜಿಮೆಂಟ್ಗಳಿಗೆ ಸಮರ್ಪಿಸಿದ್ದಾರೆ. ಹಾಗೆ ನಮ್ಮ ಸೈನ್ಯದಲ್ಲಿ ಅತಿ ಹೆಚ್ಚು ಬೆಟಾಲಿಯನ್ ಹೊಂದಿರುವಂತ ರೆಜಿಮೆಂಟ್ ಈ ಬಿಹಾರ ರೆಜಿಮೆಂಟ್. ಒಟ್ಟು 4 ಬೆಟಾಲಿಯನ್ ಇದು ಒಳಗೊಂಡಿದೆ. ಈ ಒಂದು ಬಿಹಾರ ರೆಜಿಮೆಂಟ್ ನ ಭಾರತೀಯ ಸೇನೆ ಶಾಂತಿ ಸ್ಥಾಪನಾ ಪಡೆಯಲ್ಲಿ ಸೇರಿಸ್ಕೊಳ್ತಾರೆ. ಇದು ಶಾಂತಿ ಸ್ಥಾಪನಾ ಪಡೆ ಅಂದ್ರೆ ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳು ಏನಾದ್ರು ಬಂದಾಗ ಬೇರೆ ದೇಶದವರು ನಮಗೆ ಸಹಾಯ ಹಸ್ತವನ್ನ ಕೇಳಿದಾಗ ನಾವು ಆ ಒಂದು ಸಹಾಯ ಹಸ್ತವನ್ನ ಸಮ್ಮತಿಸಿ ನಮ್ಮ ಒಂದು ಸೇನೆಯ ಕೆಲವೊಂದು ತುಕಡಿಗಳನ್ನ ಅಥವಾ ರೆಜಿಮೆಂಟ್ಗಳನ್ನ ಆ ಒಂದು ದೇಶಕ್ಕೆ ಕಳಿಸಿ ಅಲ್ಲಿ ನಡೆದಿರುವಂತಹ ಬಿಕ್ಕಟ್ಟನ್ನ ಸರಿಪಡಿಸಲಿಕ್ಕೆ ಕಳಿಸುವಂತ ಒಂದೊಂದು ಪಡೆಯನ್ನ ಶಾಂತಿ ಸ್ಥಾಪನಾ ಪಡೆ ಅಂತ ಕರೀತಾರೆ. ಇದೇ ರೀತಿ 1993 ಮತ್ತು 1994 ಸಾಲಿನಲ್ಲಿ ಸೊಮಾಲಿಯಾದಲ್ಲಿ ನಡೆದಂತ ಬಿಕ್ಕಟ್ಟಲ್ಲಿ ನಮ್ಮ ಬಿಹಾರದ ರೆಜಿಮೆಂಟ್ ನ ಕಲಿಗಳು ಹೋರಾಡಿದ್ದಾರೆ. ಅದೇ ರೀತಿ 2003 ಮತ್ತು 2009 ಹಾಗೆ 2014 ಕಾಂಗೋಗಳಲ್ಲಿ ನಡೆದಂತ ಬಿಕ್ಕಟ್ಟನ್ನ ಈ ಒಂದು ಬಿಹಾರ ರೆಜಿಮೆಂಟ್ ಸಮರ್ಥವಾಗಿ ಎದುರಿಸಿ ಪರಿಹಾರ ಮಾಡಿದೆ. ಬಿಹಾರ್ ರೆಜಿಮೆಂಟ್ ನ ಇನ್ನೊಂದು ವಿಷಯ ಏನಂದ್ರೆ 1999 ಕಾರ್ಗಿಲ್ ಯುದ್ಧ ನಡೀತದೆ. ಆ ಕಾರ್ಗಿಲ್ ಯುದ್ಧದಲ್ಲಿ ಜುಬೇಲ್ ಹಿಲ್ ಮತ್ತು ತರು ಅನ್ನೋ ಶಿಖರಗಳನ್ನ ಪಾಕ್ ಪಡೆಗಳಿಂದ ವಶಪಡಿಸಿಕೊಂಡು ನಮ್ಮ ಭಾರತೀಯ ಭೂಪಟವನ್ನ ಭದ್ರವಾಗಿ ಇಡಿಸಿರ್ತಾರೆ. ಈ ಒಂದು ಬೆಟಾಲಿಯನ್ಗೆ ಈ ಒಂದು ಕಾರ್ಯಕ್ಕೆ ಇವರಿಗೆ ಹಲವು ಪ್ರಶಸ್ತಿಗಳು ಮುಡಿಗೇರಿದೆ. ಪ್ರಶಸ್ತಿ ವಿಷಯದಲ್ಲಿ ಬಂದ್ರೆ ಇಡೀ ಭಾರತೀಯ ಸೇನೆಯಲ್ಲೇ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಕೀರ್ತಿ ಈ ಒಂದು ಬಿಹಾರ ರೆಜಿಮೆಂಟ್ಗೆ ಸಲ್ಲುತ್ತದೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂದ್ರೆ 26/11/2008 ಮುಂಬೈ ದಾಳಿ ನಡೀತಲ್ಲ, ಆ ಮುಂಬೈ ದಾಳಿಯಲ್ಲಿ ವೀರಮರಣವನ್ನು ಒಪ್ಪಿದ ಸಂದೀಪ್ ಉನ್ನಿಕೃಷ್ಣನ್ ಅವರು ಇದೇ ಬೆಟಾಲಿಯನ್ ನ ಇದೇ ರೆಜಿಮೆಂಟ್ ಅವರು ಅನ್ನೋದು ವಿಶೇಷ. ಅವರಿಗೆ ಅಶೋಕ ಚಕ್ರ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರೆ. ಈ ವಿಷಯ ನಿಮ್ಗೆಲ್ಲರಿಗೂ ಅರ್ಥ ಏನು ತಿಳ್ಕೊಂತೀನಿ. ಹಾಗಿದ್ರೆ ಇದೇ ರೀತಿಯ ಆಸಕ್ತಿದಾಯಕ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಉಚಿತವಾಗಿ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ ಭಾರತಾಂಬೆ.